ಅನಂತ್ ಕುಮಾರ್ ಹೆಗಡೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಆರನೆಯ ಬಾರಿಗೆ ಗೆದ್ದ ಬಳಿಕವೂ ಕೂಡ ಜನಸಾಮಾನ್ಯರ ಕೈಗೆ ಸಿಗದೆ ಕಾಣೆಯಾಗಿದ್ದಂತಹ ಅನಂತ್ ಕುಮಾರ್ ಹೆಗಡೆ ಲೋಕಸಭಾ ಚುನಾವಣೆ ಕೈ ತಪ್ಪಬಹುದು ಎನ್ನುವಂತಹ ಭೀತಿಯಲ್ಲಿ ಈಗ ಮತ್ತೆ ಜನರ ಎದುರು ಕಾರ್ಯಕರ್ತರ ಎದುರು ಪ್ರತ್ಯಕ್ಷರಾಗಿದ್ದಾರೆ ಮತ್ತೆ ಅದೇ ಪ್ರಚೋದನಕಾರಿ ವಿವಾದಾತ್ಮಕ ಹೇಳಿಕೆಗಳ ಮುಖಾಂತರ ಸುದ್ದಿಯಲ್ಲಿ ಚಾಲ್ತಿಯಲ್ಲಿರುವಂತಹ ಹಳೆಯ ಖಯಾಲಿಯನ್ನ ಮತ್ತೆ ಯಥಾವತ್ ಅನುಷ್ಠಾನಕ್ಕೆ ತಂದಿದ್ದಾರೆ ಅನಂತ್ ಕುಮಾರ್ ಹೆಗ್ಡೆ ವಿರುದ್ಧ ಅವರ ಪ್ರಚೋದನಕಾರಿ ಭಾಷಣದ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕುಮಟಾ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಐ ಪಿ ಸಿ ಸೆಕ್ಷನ್ ನೂರ ಐವತ್ತ ಮೂರು ಎ ಮತ್ತು ಐನೂರ ಐದರ ಅಡಿಯಲ್ಲಿ ಭಟ್ಕಳ ಶಿರಸಿ ಶ್ರೀರಂಗಪಟ್ಟಣದ ಮಸೀದಿಗಳು ಹಿಂದೆ ದೇವಾಲಯಗಳಾಗಿದ್ದವು ಅವುಗಳನ್ನು ಬಾಬ್ರಿ ಮಸೀದಿ ಮಾದರಿಯಲ್ಲಿ ಕೆಡವಬೇಕು ಹಿಂದೂಗಳು ತಮಗಾದ ಅಪಮಾನಕ್ಕೆ ಸೇಡು ತೀರಿಸಿಕೊಳ್ಳುವವರೆಗೆ ಸುಮ್ಮನಿರಬಾರದು ಅಂತೇಳಿ ಕುಮಟಾದಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ಅತ್ಯಂತ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಅವಾಚ್ಯ ಅತ್ಯಂತ ನಿಂದನೀಯ ಪದಗಳನ್ನು ಬಳಸಿದ್ರು ಪ್ರಚೋದನಕಾರಿ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಟಾ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸುಮೋಟೋ ಕೇಸ್ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಇದೆ ಎಲ್ಲೇ ಪ್ರಚೋದನಕಾರಿ ಭಾಷಣಗಳಾದರೂ ಧರ್ಮ ಪ್ರಚೋದನಕಾರಿ ಕೋಮ ಪ್ರಚೋದನಕಾರಿ ಭಾಷಣಗಳಾದ್ರೆ ಆ ಭಾಷಣ ಮಾಡಲಾದಂತಹ ಅಥವಾ ಅಂತಹ ಕೃತ್ಯ ನಡೆದಿರುವಂತಹ ಪೊಲೀಸ್ ಠಾಣಾ ವ್ಯಾಪ್ತಿಯ ಠಾಣಾಧಿಕಾರಿ ತಾನಾಗಿಯೇ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸ್ಕೊಡ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳಿದೆ ಹೀಗಾಗಿ ಕುಮಟಾ ಪೊಲೀಸರು ಎಫ್ ಐ ಆರ್ ದಾಖಲಿಸಿಕೊಂಡಿದ್ದಾರೆ ಶ್ರೀರಂಗಪಟ್ಟಣ ವಿಷಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಕ್ಷಿಣ ಕನ್ನಡದ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸಲ್ಮಾನರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು ಆ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿರಲಿಲ್ಲ ಬದಲಿಗೆ ನಜ್ಮಾ ನಜೀರ್ ಅವರು ಕೊಟ್ಟಂತಹ ದೂರನ್ನು ಆಧರಿಸಿ ಆ ಬಳಿಕ ಎಫ್ ಐ ಆರ್ ಅನ್ನು ದಾಖಲಿಸಿಕೊಂಡಿದ್ದರು ಇನ್ನು ಅನಂತಕುಮಾರ್ ಹೆಗ್ಡೆ ಬಿ ಜೆ ಪಿಯಲ್ಲಿ ಈಗ ಒಂಟಿ ಎಕ್ಸೆಪ್ಟ್ ಕೆ ಎಸ್ ಈಶ್ವರಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆ ಎಸ್ ಈಶ್ವರಪ್ಪನವರ ಬಗ್ಗೆ ಪದೇ ಪದೇ ಹೇಳೋದಿದೆ ಒಂದು ಮಾತು ಕೆ ಎಸ್ ಈಶ್ವರಪ್ಪನವರ ನಾಲಗೆಗೂ ಮೆದುಳಿಗೂ ಸಂಪರ್ಕ ಇಲ್ಲ ಅಂತ ಹೇಳಿ ಅಂದ್ರೆ ಏನು ಮಾತಾಡಬೇಕು ಎನ್ನುವುದನ್ನು ಬಿಟ್ಟು ಉಳಿದದನ್ನೆಲ್ಲ ಕೆ ಎಸ್ ಈಶ್ವರಪ್ಪನವರು ಮಾತಾಡ್ತಾರೆ ಎನ್ನುವಂಥ ಅರ್ಥದಲ್ಲಿ ಕೆ ಎಸ್ ಈಶ್ವರಪ್ಪ ಒಬ್ರನ್ನ ಬಿಟ್ಟರೆ ಅನಂತ್ ಕುಮಾರ್ ಹೆಗಡೆ ಹೇಳಿಕೆಯನ್ನ ಬಿಜೆಪಿಯಲ್ಲಿ ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ ಬಿ ಜೆ ಪಿಯಲ್ಲಿ ವಿರೋಧ ಪಕ್ಷದ ನಾಯಕ ಬಿ ಜೆ ಪಿ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಆ ರೀತಿ ಮಾತನಾಡಿದ್ದು ತಪ್ಪು ಅಂತ ಹೇಳಿದ್ದಾರೆ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ ಮಲ್ಲೇಶ್ವರಂ ಶಾಸಕ ಮಾಜಿ ಉಪಮುಖ್ಯಮಂತ್ರಿ ಮಾಜಿ ಉನ್ನತ ಶಿಕ್ಷಣ ಸಚಿವ ಅವರು ಕೂಡ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅಶ್ವಥ್ ನಾರಾಯಣ ಅವರು ಒಂದು ಎರಡು ಮಾತುಗಳನ್ನು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ನಾವು ಕೂಡ ಕೆಲವೊಂದು ಬಾರಿ ಈ ರೀತಿ ಮಾತಾಡಿದ್ದಿದ್ದೆ ಆ ರೀತಿ ಮಾತಾಡಬಾರ್ದು ಅಂತ ಅವರು ಹೇಳಿರುವಂಥದ್ದು ಮಂಡ್ಯದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿ ಜೆ ಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಇದೇ ಅಶ್ವಥ್ ನಾರಾಯಣ ಅವರು ಟಿಪ್ಪುವನ್ನು ಮುಗಿಸಿದ ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಮುಗಿಸಬೇಕು ಅಂತ ಹೇಳಿ ಆಮೇಲೆ ಅವರ ಮೇಲೆ ಎಫ್ ಐ ಆರ್ ಕೂಡ ಆಯಿತು ಸೊ ಅದನ್ನು ಮೆಲುಕು ಹಾಕಿಕೊಂಡು ಹೇಳಿದ್ದು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂತ ನನಗನ್ಸಿದ್ದು ಅಶ್ವತ್ ನಾರಾಯಣ ಅವರ ಹೇಳಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಸಾಮರಸ್ಯವನ್ನು ಬಯಸ್ತಾ ಇದ್ದಾರೆ ಸಾಮರಸ್ಯ ಅಂತ ಹೇಳಿದ್ರೆ ಹಾರ್ಮೋನಿ ಕೋಮು ಸೌಹಾರ್ದತೆಯನ್ನು ಬಯಸ್ತಾ ಇದ್ದಾರೆ ಹೀಗಾಗಿ ಅನಂತಕುಮಾರ್ ಹೆಗಡೆ ಹೇಳಿಕೆ ತಪ್ಪು ಅಂತ ಹೇಳಿದ್ದಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಧಾನಿ ಮೋದಿಯವರೇ ಈ ದೇಶದಲ್ಲಿ ಸಾಮರಸ್ಯವನ್ನು ಬಯಸ್ತಾ ಇದ್ದಾರೆ ಅಂತೇಳಿ ಬಿ ಜೆ ಪಿಯ ಉಪ್ ಮಾಜಿ ಉಪಮುಖ್ಯಮಂತ್ರಿಯವರ ಬಾಯಲ್ಲಿ ಬರುತ್ತೆ ಅನ್ನೋದಾದ್ರೆ ಸೊ ಆ ಸಂದೇಶ ತಳಮಟ್ಟದ ಕಾರ್ಯಕರ್ತರವರೆಗೂ ಹೋಗಬೇಕು ಅಂದರೆ ಬರೀ ಫೇಸ್ಬುಕ್ಕು ಟ್ವಿಟ್ಟರು ವಾಟ್ಸಪ್ಗಳಲ್ಲಿ ಅಥವಾ ಸಿಕ್ಕ ಸಿಕ್ಕ ಕಡೆ ಮೈಕ್ ಸಿಕ್ಕ ಕಡೆಯಲ್ಲ ಸಾರ್ವಜನಿಕ ವೇದಿಕೆಗಳಲ್ಲಿ ಕಾರ್ಯಕರ್ತರ ಜೊತೆಗೆ ಬರೀ ಪ್ರಚೋದನಕಾರಿ ಭಾಷಣ ಮಾಡ್ಕೊಂಡು ಕೊರೋವಂಥದ್ದಲ್ಲ ಪ್ರಧಾನಿ ಮೋದಿಯವರು ಸಾಮರಸ್ಯವನ್ನು ಬಯಸಿದ್ದಾರೆ ಅಂತ ಹೇಳಿದ್ರೆ ಮೋದಿ ಅವರಿಗೆ ಗೌರವ ಕೊಡುವುದಾದರೆ ಬಿ ಜೆ ಪಿಯವರು ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡುವಂಥದ್ದನ್ನು ಬಿಡಬೇಕು ಇದ್ರ ಜೊತೆಗೆ ಇವತ್ತು ಕಾಂಗ್ರೆಸ್ಸು ಇವತ್ತು ಒಂದು ಟ್ವೀಟ್ ಅನ್ನು ಮಾಡಿದೆ ಅನಂತ್ ಕುಮಾರ್ ಹೆಗ್ಡೆ ಅವರ ಸಂಬಂಧಪಟ್ಟ ಹಾಗೆ ಅನಂತ್ ಕುಮಾರ್ ಹೆಗ್ಡೆ ಅವರನ್ನ ಕಾಂಗ್ರೆಸ್ನವರು ಕುಂಭಕರ್ಣ ಅಂತೇಳಿ ಕರೆದಿದ್ದಾರೆ ಯಾಕೆ ಕುಂಭಕರ್ಣ ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಚ್ಚರ ಅನಂತಕುಮಾರ್ ಹೆಗಡೆ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಕುಂಭಕರ್ಣ ಇದ್ದಾಗೆ ನಾಲ್ಕೂವರೆ ವರ್ಷ ಮಲಗುವುದು ಚುನಾವಣೆ ಚುನಾವಣೆ ಬಂದಾಗ ಏಳುವುದು ದಲಿತ ಹಿಂದುಳಿದ ಸಮುದಾಯಗಳ ಸಾಮಾಜಿಕ ಆರ್ಥಿಕ ರಾಜಕೀಯ ಏಳಿಗೆಯನ್ನು ಸಹಿಸದ ವಿಕೃತ ಮನಸ್ಥಿತಿಯ ಪರಂಪರೆಯನ್ನು ಮುಂದುವರಿಸುವ ಅನಂತ್ ಕುಮಾರ್ ಹೆಗಡೆಯಂತಹ ಕ್ರಿಮಿ ಕೀಟಗಳು ಈ ದೇಶಕ್ಕೆ ಕ್ಯಾನ್ಸರ್ನಂತೆ ಕಾಡುತ್ತಿವೆ ಈ ಕ್ಯಾನ್ಸರ್ಗೆ ಸಂವಿಧಾನದಲ್ಲಿ ಔಷಧವಿದೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಿದ್ದರಾಮಯ್ಯನವರ ಬಗ್ಗೆ ಕೊಳಕು ನಾಲಿಗೆ ಹರಿಬಿಡುವ ಮೊದಲು ಸಂಸದನಾಗಿ ತನ್ನ ಸಾಧನೆ ಏನು ಅನಂತ್ ಅನಂತಕುಮಾರ್ ಹೆಗಡೆ ಜನರಿಗೆ ತಿಳಿಸಲಿ ಈ ಅಸಹ್ಯದ ವ್ಯಕ್ತಿಯಲ್ಲಿ ಶಾಹಿಯ ಅಹಂಕಾರ ಮಿತಿಮೀರಿ ನರ್ತಿಸ್ತದೆ ಶಾಹಿ ಅಂತ ಹೇಳಿದ್ರೆ ಬ್ರಾಹ್ಮಣ್ಯ ಅನಂತಕುಮಾರ್ ಹೆಗಡೆ ಸಮುದಾಯದ ವಿಚಾರಕ್ಕೆ ಬಂದ್ರೆ ಬ್ರಾಹ್ಮಣ ಈ ಅಸಹ್ಯದ ವ್ಯಕ್ತಿಯಲ್ಲಿ ಪುರೋಹಿತಶಾಹಿಯ ಅಹಂಕಾರದ ಮಿತಿ ಈ ಅಸಹ್ಯದ ವ್ಯಕ್ತಿಯಲ್ಲಿ ಪುರೋಹಿತಶಾಹಿಯ ಅಹಂಕಾರ ಮಿತಿ ಮೀರಿ ನರ್ತಿಸುತ್ತಿದೆ ಈ ಅಹಂಕಾರದ ಮದ ಇಳಿಸುವ ತಾಕತ್ತು ಕನ್ನಡಿಗರಿಗೆ ಇದೆ ಅಂತೇಳಿ ಕಾಂಗ್ರೆಸ್ನವರು ಇವತ್ತು ಟ್ವೀಟ್ ಅನ್ನ ಮಾಡಿದ್ದಾರೆ ಅನಂತ್ ಕುಮಾರ್ ಹೆಗ್ಡೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ಸಾಧನೆ ಮಾಡದೇ ಇದ್ರೂ ಕೂಡ ಈ ರೀತಿ ಧರ್ಮ ಪ್ರಚೋದನೆ ಕೋಮ ಪ್ರಚೋದನೆಯ ಕಾರಣದಿಂದಲೇ ಪದೇ ಪದೇ ಆಯ್ಕೆಯಾಗ್ತಾ ಇರುವಂತಹ ಸಂಸದ ಕ್ವಾಲಿಟಿ ಅಥವಾ ಅರ್ಹತೆ ಏನು ಅನಂತಕುಮಾರ್ ಹೆಗ್ಡೆ ಆರು ಬಾರಿ ವಿನ್ ಆಗಲಿಕ್ಕೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಇಷ್ಟೇ ಈಗ ಅವರೇ ಹೇಳಿದ್ದಾರೆ ಅನಂತಕುಮಾರ್ ಹೆಗ್ಡೆ ನಾನು ಜನರ ಕೈಗೆ ಸಿಗದೆ ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಅಂತೇಳಿ ಅಂದರೆ ಗೆದ್ದ ಬಳಿಕ ಜನರ ಸಾವಸಕ್ಕೆನೂ ಹೋಗಿಲ್ಲ ಜನರಿಗೆ ಏನು ಸಮಸ್ಯೆ ಏನಾಗ್ತಿದೆ ಕೇಳಲೇ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ ಅದು ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಆರು ಬಾರಿ ಸಂಸದ ಜೊತೆ ಕೇಂದ್ರ ಸಚಿವರು ಕೂಡ ಆಗಿದ್ದರು ಅದು ಕೂಡ ಗ್ರಾಮೀಣಾಭಿವೃದ್ಧಿ ಇದರಲ್ಲಿ ರಾಜ್ಯ ಸಚಿವರು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸಾಧನೆ ಏನಿಲ್ಲ ಅನಂತ್ಕುಮಾರ್ ಬಚ್ಚಲು ಬಾಯಿ ಅಷ್ಟೆ ಬಚ್ಚಲು ಬಾಯಿ ಸೇಡು ತೀರಿಸಕೊಳ್ಬೇಕು ಅಂಥೇಳಿ ಏನು ಇವ್ರೇನು ಹೋಗ್ತಾರ ಸೇಡ್ ತೀರಿಸ್ಕೊಳಕ್ಕೆ ಯಾರೋ ಗಲಾಟೆ ಮಾಡ್ತಾರೆ ಆ ಗಲಾಟೆಯನ್ನು ರಾಜಕೀಯವಾಗಿ ಬಳಸ್ಕೊಂಡು ಇವ್ರು ಬೆಳೀತಾರೆ ಅಷ್ಟೇ ಆರು ಬಾರಿ ಸಂಸದ ಈಗ ಮತ್ತೆ ಎಲೆಕ್ಷನ್ ಕೈ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂಥ ಆತಂಕ ಯಾಕೆ ಇವ್ರಿಗೇನೆ ಎಲೆಕ್ಷನ್ ಕೊಡಬೇಕು ಹೇಳ್ಬೇಕಲ್ಲ ಫೈರ್ ಬ್ರ್ಯಾಂಡು ಹಿಂದೂ ಹುಲಿ ಅನಂತ್ ಕುಮಾರ್ ಹೆಗ್ಡೆ ಅವ್ರಿಗೆನೆ ಟಿಕೆಟ್ ಕೊಡಬೇಕು ಹೇಳಿ ಕಾರ್ಯಕರ್ತರು ಒಂದು ಜಾಕ್ ಹಾಕಬೇಕಲ್ಲ ಹುಬ್ಬಿಸಬೇಕಲ್ಲ ಅದಕ್ಕೆ ಈ ಥರದ ಮಾತುಗಳು ಅವಿವೇಕಿ ಅನಂತಕುಮಾರ್ ಹೆಗ್ಡೆ ಅವಿವೇಕಿ ಮುಟ್ಟಾಳ ಮೂರ್ಖ ಶತಮೂರ್ಖ ಯಾವ ಕಾರಣಕ್ಕೆ ಕ್ಷೇತ್ರದಲ್ಲಿ ಜನ ಗೆಲ್ಸಿದ್ದಾರೆ ಅನ್ನೋದನ್ನು ಬಿಟ್ಟು ಉಳಿದದೆಲ್ಲ ಕೆಲಸವನ್ನು ಕಳೆದ ಆರು ಅವಧಿಯಲ್ಲಿ ಮಾಡಿರುವಂಥದ್ದು ಅದನ್ನು ಬಿಟ್ಟರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಹೆಗಡೆಯ ಸಾಧನೆ ಶೂನ್ಯ ಅಷ್ಟೆ ಇದೆ ಪ್ರಚೋದನೆ ಮಾಡಿಕೊಳ್ಳೋದು ಕಟ್ಟುವಂಥದ್ದು ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮವನ್ನು ಅದು ಕೂಡ ಎಲೆಕ್ಷನ್ ಟೈಮಲ್ಲಿ ಅದನ್ನು ಬಿಟ್ಟರೆ ಅನಂತಕುಮಾರ್ ಹೆಗಡೆ ಇಸ್ ಝೀರೋ ಅಚೀವ್ಮೆಂಟ್ ಹಾಗಾಗಿ ಕಾಂಗ್ರೆಸ್ನವರು ಹೇಳಿದ್ದು ಕುಂಭಕರ್ಣ ನಾಲ್ಕೂವರೆ ವರ್ಷ ಮಲಗುವುದು ಚುನಾವಣೆ ಬಂದಾಗ ಹೇಳುವುದು